ನಮಸ್ಕಾರ ಇಂದಿನ ನ್ಯೂಸ್ಗೆ ಸ್ವಾಗತ ನಾನು ಪವಿತ್ರಾ ಪಾಟೀಲ್ ಶ್ರೀ ಜಗದ್ಗುರು ದುರುದುಂಡೇಶ್ವರ ಶಾಖಾ ಮಠದ ಅಡಳಹಟ್ಟಿ ಶ್ರೀ ಬಾಲಶಿವಯೋಗಿ ವತಿಯಿಂದ ಮಕ್ಕಳಿಗೆ ಗುರುಕುಲಂ ಸಂಸ್ಕಾರ ಬೇಸಿಗೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಶ್ರೀಮಠದ ವತಿಯಿಂದ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹನ್ನೊಂದು ಐದು ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಒಟ್ಟು ಹದಿನಾರು ದಿನಗಳು ಮೂವತ್ತು ಮಕ್ಕಳಿಗೆ ಗುರುಕುಲಂ ಸಂಸ್ಕಾರ ಬೇಸಿಗೆ ಶಿಬಿರ ನಡೆಯುತ್ತಿದೆ ಪರಮ ಪೂಜ್ಯ ಶ್ರೀ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ದ ಸಂಸ್ಥಾನ ಮಠ ನೀಡ ಅಪ್ಪಗಳ ಕೃಪಾಶೀರ್ವಾದದಿಂದ ಶ್ರೀಮಠದ ಪೀಠಾಧಿಪತಿಗಳಾದ ಪರಮ ಮಹ ಪೂಜ್ಯ ಶ್ರೀ ಶಿವ ಪಂಚಾಕ್ಷರಿ ಸ್ವಾಮಿಗಳ ನೇತೃತ್ವದಲ್ಲಿ ಪರಮ ಪೂಜ್ಯ ಶ್ರೀ ಸನಾತನ ಗುರುಜಿಯವರು ಸನಾತನ ಫೌಂಡೇಶನ್ ಗುರುಕುಲಂ ಯೋಗಾಶ್ರಮ ಸಾಗರ ಜಿಲ್ಲಾ ಶಿವಮೊಗ್ಗ ಇವರು ಶಿಬಿರವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ಹಾಗೂ ಮಹಾರಾಷ್ಟದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಗುಗುವಾಡದ ಶ್ರೀ ಆರ್ಹುಡ ಜ್ಯೋತಿ ಆಶ್ರಮದ ಭಕ್ತರಾದ ಶ್ರೀ ವಿಜಯಕುಮಾರ್ ಅಂದಾನಿ ವೈದ್ಯರು ಮತ್ತು ಊರಿನ ಹಿರಿಯರಾದ ಶ್ರೀ ಸದಾಶಿವ ನಾಯಕ್ ಮತ್ತು ಅಡಳಹಟ್ಟಿ ಗ್ರಾಮದ ಹಿರಿಯರಾದ ಶ್ರೀ ಬಸವಂತಪ್ಪ ಕಲ್ಮಡಿಯವರು ಉಪಸ್ಥಿತಿ ರು ಶ್ರೀ ದುರುದುಂಡೇಶ್ವರ ಶಾಖಾ ಮಠ ಅಡಹಳಟ್ಟಿ ಶ್ರೀಮಠದ ವತಿಯಿಂದ ಬೇಸಿಗೆಯಲ್ಲಿ ಶ್ರೀ ಬಾಲಶಿವಯೋಗಿ ಗುರುಕುಲ ಶಿಬಿರವನ್ನು ಏರ್ಪಡಿಸಲಾಗಿದೆ ಅಂದರೆ ಯೋಗ ಸಂಸ್ಕಾರ ಧ್ಯಾನ ಪಾಠ ಪ್ರವಚನದಿಂದ ವಿದ್ಯಾರ್ಥಿಗಳಿಗೆ ಶ್ರೀಮಠದ ವತಿಯಿಂದ ಉಚಿತವಾಗಿ ಊಟ ವಸತಿ ಸಹಿತ ತರಬೇತಿನ ನೀಡುತ್ತಿದ್ದಾರೆ ಈ ಸ್ವಾಮೀಜಿಯವರ ಕಾರ್ಯ ಶ್ಲಾಘನೀಯ ಇವರು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ವ್ಯವಸ್ಥೆಯನ್ನ ಮಾಡಿಕೊಡುವುದು ತುಂಬಾ ಸಂತೋಷ ಇಂತಹ ಮಕ್ಕಳಿಗೆ ಸರ್ಕಾರ ಗಮನ ಹರಿಸಬೇಕೆಂದು ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಬಡವರ ವ್ಯಾಪಾರಸ್ಥರಿಗೆ ಶಾಪ್ ಅಂಗಡಿಗಳಿಗೆ ಪ್ರತಿ ತಿಂಗಳ ಮೂರು ತಿಂಗಳಿಗೊಮ್ಮೆ ರಾಜ್ಯದ ತಂಬಾಕು ನಿಯಂತ್ರಣ ಘಟಕದವರು ದಂಡ ತೆಗೆದುಕೊಂಡು ಹೋಗುತ್ತಾರೆಂಬ ಆರೋಪ ಕೇಳಿಬಂದಿದೆ ತಿಂಗಳಿಗೊಮ್ಮೆ ಬಂದು ಪ್ರತಿಯೊಂದು ಶಾಪ್ನಲ್ಲಿ ಎರಡು ನೂರು ರೂಪಾಯಿಗಳನ್ನು ಸ್ವೀಕರಿಸಿ ಹೋಗುತ್ತಾರೆ ಅವರಿಗೆ ರಸೀದಿ ಕೂಡ ಕೊಟ್ಟು ಕೊಟ್ಟಿರುತ್ತಾರೆ ಪ್ರತಿಯೊಬ್ಬನು ಪಾನ್ ಶಾಪ್ದವರು ಹೊಟ್ಟೆಪಾಡಿಗಾಗಿ ಜೀವನವನ್ನು ಸಾಗಿಸುತ್ತಾರೆ ಹೊಟ್ಟೆಪಾಡಿಗೆ ಪಾಡಿಗೆ ಅಡ್ಡಗಾಲು ಹಾಕುತ್ತಿರುವ ರಾಜ್ಯ ತಂಬಾಕು ನಿಯಂತ್ರಣ ಘಟಕ ರಾಜ್ಯ ತಂಬಾಕು ನಿಯಂತ್ರಣ ಘಟಕ ಸಿಗರೇಟು ಮತ್ತು ಇತರ ತಂಬಾಕು ಉತ್ಪಾದನೆ ಜಾಹೀರಾತು ನಿಷೇಧ ಮತ್ತು ವ್ಯಾಪಾರ ವಹಿವಾಟು ಉತ್ಪಾದನೆ ಮತ್ತು ವಿತರಣೆಯ ಉಲ್ಲಂಘನೆ ಮಾಡಿದರೆ ಎರಡು ನೂರು ರೂಪಾಯಿ ದಂಡ ರಸೀದಿನ ಮಾಡುತ್ತಾರೆ ಬಡವರ ಹೊಟ್ಟೆಪಾಡಿಗೆ ಪಾನ್ ಶಾಪ್ ಇಟ್ಟುಕೊಂಡವರನ್ನ ದಂಡ ತೆಗೆದುಕೊಳ್ಳುತ್ತಾರೆ ಆದರೆ ಇವರ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ರಾಜ್ಯ ತಂಬಾಕು ನಿಯಂತ್ರಣ ಘಟಕ ಸಿಗರೆಟ್ ತಂಬಾಕು ಜಾಹೀರಾತು ನಿಷೇಧ ವ್ಯಾಪಾರ ಉತ್ಪಾದನೆ ಸಾಗಾಣಿಕೆಗೆ ವಿತರಣೆಗೆ ಈ ಕಂಪನಿಗಳನ್ನು ಬ್ಯಾನ್ ಮಾಡುವುದಿಲ್ಲ ತಯಾರಿ ಮಾಡುವುದನ್ನು ನಿಲ್ಲಿಸಬಹುದು ಸರ್ಕಾರಿ ಫ್ಯಾಕ್ಟರಿಗಳನ್ನು ಬಂದ್ ಮಾಡಬಹುದಲ್ಲ ರಾಜ್ಯ ತಂಬಾಕು ನಿಯಂತ್ರಣ ಘಟಕ ಸೇವೆ ತಂಬಾಕು ಕಂಪನಿಗಳನ್ನು ದಂಡ ವಿಧಿಸಬೇಕಲ್ಲ ಅವರನ್ನೇ ಯಾಕೆ ದಂಡ ವಿಧಿಸಲಾಗಿದೆ ಹಾಗಿದ್ರೆ ಫ್ಯಾಕ್ಟರಿಗಳನ್ನು ಬಂದ್ ಮಾಡಿ ಇಂತಹ ಫ್ಯಾಕ್ಟರಿಗಳನ್ನು ಬಂದ್ ಮಾಡಿದರೆ ತಂಬಾಕು ಹೊರಗಡೆ ಶಾಪ್ ನಲ್ಲಿ ಸಿಗುವುದಿಲ್ಲ ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರ ಸಿಗರೇಟು ತಂಬಾಕು ಬ್ಯಾನ್ ಮಾಡಿದರೆ ಹೊರಗಡೆ ಶಾಪ್ ನಲ್ಲಿ ಸಿಗುವುದಿಲ್ಲ ತಂಬಾಕು ಸಿಗರೇಟ್ ಗಳು ಸಿಗುತ್ತಿಲ್ಲ ಮತ್ತು ಜಾಹೀರಾತುಗಳನ್ನ ಸಿಗರೇಟ್ ತಂಬಾಕು ಕಂಪನಿಗಳು ಪಾನ್ ಶಾಪ್ ಅಂಗಡಿಗೆ ಹೋಗಿ ಅಂಟಿಸುತ್ತಾರೆ ಪಾನ್ ಶಾಪ್ ಬಾಂಧವರು ಮಾಲೀಕರು ಹೊಣೆಗಾರರಲ್ಲ ಶಾಪ್ ಮಾಲೀಕರನ್ನ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಅಧಿಕಾರಿಗಳು ರಾಜ್ಯ ತಂಬಾಕು ನಿಯಂತ್ರಣ ಘಟಕದ ಎಂಪಿ ಸದಾ ಜನರ ಬಳಗ ಮಾಧ್ಯಮದ ಮುಖಾಂತರ ಮಾತನಾಡುತ್ತಿದ್ದಾರೆ ಬಡಪಾಯಿ ಶಾಪ್ ಹೊಟ್ಟೆ ಪಾಡಿಗಾಗಿ ಹೊಡೆಯುತ್ತಿರುವ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಶಾಪ್ ಅವರಿಗೆ ಎರಡು ನೂರು ರೂಪಾಯಿ ದಂಡ ರಸೀದಿ ಕೊಡುವುದನ್ನ ಬಿಟ್ಟು ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ತಂಬಾಕು ಮತ್ತು ಸಿಗರೇಟ್ ಫ್ಯಾಕ್ಟರಿಗಳನ್ನು ಬಂದ್ ಮಾಡಿ ತಯಾರಾಗುವ ಫ್ಯಾಕ್ಟರಿಗಳನ್ನು ಬಂದ್ ಮಾಡಿದರೆ ಹೊರಗಡೆ ಪಾನ್ ಶಾಪ್ ನಲ್ಲಿ ಸಿಗರೇಟ್ ತಂಬಾಕು ಸಿಗುವುದಿಲ್ಲ ಅದಕ್ಕಾಗಿ ಬಡಪಾಯಿ ಹೊಟ್ಟೆ ಮೇಲೆ ಹೊಡೆಯುವುದನ್ನು ಬಿಡಿ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಅದನ್ನು ಯಾವ ರೀತಿ ಕ್ರಮವನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ತಂಬಾಕು ನಿಯಂತ್ರಣ ಘಟಕ ನಮ್ಮದೊಂದು ಮನವಿ ತಂಬಾಕು ಸಿಗರೇಟ್ ಕಂಪನಿಗಳನ್ನ ತಯಾರಾಗುವುದನ್ನು ಬಂದ್ ಮಾಡಿ ಎಂದು ಮಾಧ್ಯಮದ ಮುಖಾಂತರ ಮನವಿ ಮಾಡಿ ಎಂದು ಹೇಳಿದರು ಯಾವ ರೀತಿ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕಾಗಿದೆ ನಾರ್ಗೋನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರು ಸರಬರಾಜು ಘಟಕದ ಎಲೆಕ್ಟ್ರಿಕ್ ಸ್ವಿಚ್ ಬೋರ್ಡ್ ಮತ್ತು ಪೈಪ್ಗಳ ನಾಶ ಗೂಂಡಾಗಿರಿ ನಡೆಸಿದ ಯುವಕನ ಬಂಧನಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಕೃಷ್ಣರಾಜಪೇಟೆ ತಾಲೂಕು ಕಸಬಾ ಹೋಬಳಿ ಬಳ್ಳೇಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರುವ ನಾರ್ಗೋನಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಕಾರ್ಯಕರ್ತನ ದಬ್ಬಾಳಿಕೆ ತಾಲೂಕು ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಸೋಮಯ್ಯ ಅವರ ಮಗ ಎನ್ಎಸ್ ಸೋಮೇಶ್ ಅವರಿಂದ ಗ್ರಾಮದ ಕುಡಿಯುವ ನೀರಿನ ಕೊಳವೆ ಬಾವಿಯನ್ನು ಅಮಾನುಷವಾಗಿ ಧ್ವಂಸಗೊಳಿಸಿ ಹಾಗೂ ಗ್ರಾಮದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಪಿಡಿಒ ಕುಮಾರ್ ಅವರಿಗೆ ಹಾಗೂ ಗ್ರಾಮದ ವಾಟರ್ಮ್ಯಾನ್ ಆದ ಹರೀಶ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ಎಂದು ಪಿಡಿಒ ಹಾಗೂ ವಾಟರ್ಮ್ಯಾನ್ ಹರೀಶ್ ಅವರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ರು ಕೂಡ ದೂರು ದಾಖಲಿಸಿದೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ನಾರ್ಗೋನಹಳ್ಳಿ ಗ್ರಾಮದ ಜನರು ಇವರ ದೌರ್ಜನ್ಯಕ್ಕೆ ಬೇಸತ್ತು ಕಂಗಾಲಾಗಿದ್ದಾರೆ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲೆಂದು ಗ್ರಾಮದ ಜನರು ಆಗ್ರಹಿಸಿದ್ದಾರೆ ಈ ಕಮ್ಮನ ಕೊಡ್ತ ಅಂತ ಹೇಳಿದ್ವಾ ನಾವು ಉಳಿಸ್ಬಾರ್ದ ಇದು ಮಾಡಬಾರದಾ ಮಾಡಬೇಕು ಮಾಡಬೇಕು ಮತ್ತೆ ಹುಂ ತಾಯನ ಅಕ್ಕೆ ಕರೀಸ್ತನೆ ಮಗ ಹು ಫೋನ್ ಮಾಡಿದ್ವೇ ಹು ಫೋನ್ ಮಾಡಿದ್ವಾ ಫೋನ್ ಮಾಡಿದ್ರಾ ಫೋನ್ ಮಾಡಿ 50 ರೂಪಾಯಿ ಫೋನ್ ಮಾಡಿದಿನಿ ನೋಡಿ ಕಾಲಿಂಗ ಹು ಸರಿ ಫೋನ್ ಮಾಡಿದನೆ ಅಂತ ನೋಡಿ ಹು 100 ಮಾಡಿದನ 50 ಸತಿ ಆಗದ ಮೂರು ಸರಿ ಮೂರು ಮೂರ್ತಿ ಮೂರು ಸರಿ ಫೋನ್ ಮಾಡಿದ ಎತ್ಬೇಕ ಅವ್ರ ತಾಯಿನಾಕಿಯ ಎತ್ಬಿಟ್ಟು ಇದ್ ಮಾಡ್ಬೇಕಾನೆ ನನ್ನ ಹೊಲ್ಕೆ ತೊಂದರೆ ಕೊಡಕ್ರ ಉದ್ರೆ ಅವ್ರ ಯಾರು ಅವ್ರು ಬಂದ ನಾವು ತೊಂದರೆ ಬೇಡ ಬೋರ್ ಅದೇ ಅನ್ಬಿಟ್ಟು ಮಾಡಿದ ತಾನೆ ಹಂಗೆ ಮಾಡ್ಕೋಬೇಕು ನನ್ನ ಮೇಲೆ ನನ್ನ ಉಳಕೆ ತೊಂದರೆ ಆಯ್ತದ ಇಲ್ಲಿ ಅವ್ರ ಅವ್ನು ಕೇಳ್ಬಿಟ್ಟು ಉಳ ಸರ ನಾವು ಅವ್ರವ್ ಎತ್ತಿ ಕೇಳ್ಸ್ಬಿಡದ ಅವ್ರ ತಾಯಿನಾಕೆಯ ಹೊಡಿಯಾಕೆ ಅಂತಲ್ಲ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಚಿಕ್ಕೋಡಿ ಗ್ರಾಮದಲ್ಲಿ ಇಲ್ಲಿನ ಯುವ ಮೋರ್ಚಾ ಯುವಕ ಸಂಘದ ಆಶ್ರಯದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿತು ಸ್ಥಳೀಯ ಪರಮೇಶ್ವರ ಮುಳ್ಳೂರು ಕೆರೆಯಿಂದ ಸುಮಂಗಲೇರ ಕುಂಭಮೇಳ ವಾದ್ಯಮೇಳದೊಂದಿಗೆ ಬಸವೇಶ್ವರ ಭಾವಚಿತ್ರ ಮತ್ತು ಎತ್ತುಗಳ ಬಸವೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆ ಜರುಗಿತು ಮೆರವಣಿಗೆಯಲ್ಲಿ ಯುವಕರು ಕುಣಿದು ಕುಪ್ಪಳಿಸಿದರು ಮೆರವಣಿಗೆಯಲ್ಲಿ ಬಸವ ಸೇವಾ ಯುವ ಮೋರ್ಚಾ ಸಂಘದ ರವೀಂದ್ರ ಮುಳ್ಳೂರ್ ಭೀಮಪ್ಪ ಐನಾಪುರ್ ಗುಂಡೂರಡ್ರಟ್ಟಿ ಆನಂದ ಮುಳ್ಳೂರ್ ಮಹಾವೀರ್ ರಾಮತೀರ್ಥ ಅಸ್ಲಾಂ ರಾಜಾಪುರ್ ಮಹೇಶ್ ಮುಳ್ಳೂರ್ ಮಹೇಶ್ ಹುಚ್ಚುಗೌಡರ್ ಸಿದ್ದು ಕೋಳಿಗುಡ್ಡ ಮತ್ತಿತರರು ಉಪಸ್ಥಿತರಿದ್ದರು ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಗವಿಸಿದ್ದನ ಮಂಡಿ ಬಸವರಾಜ್ ಹಳ್ಳದ ಮಳ್ಳ ಸತತವಾಗಿ ಸ್ವಂತ ಖರ್ಚಿನಲ್ಲಿ ಟ್ಯಾಂಕ್ನಲ್ಲಿ ನೀರು ಪೂರೈಸುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಅಲ್ಲಿನ ಮುಖಂಡರು ಅನಿಲ್ ಭಜಂತ್ರಿ ಗ್ರಾಮಸ್ಥರು ಅಲ್ಲಿನ ನೀರು ತುಂಬ ದೃಶ್ಯಾವಳಿಗಳು ಕೂಡ ನೀವು ನೋಡಬಹುದು ರಾಜ್ಯದಲ್ಲಿ ಬರಪೀಡಿತ ನೀರಿನ ಹಾಹಾಕಾರ ಮುಗಿಲು ಮುಟ್ಟುತ್ತಿದೆ ಶಾಶ್ವತ ಪರಿಹಾರ ಸರ್ಕಾರ ಮುಂದಾಗುತ್ತಿಲ್ಲ ಇನ್ನಾದರೂ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಂಡು ಶಾಶ್ವತ ಪರಿಹಾರಕ್ಕೆ ಮುಂದಾಗುತ್ತಾ ನೀರಿಗಾಗಿ ಬರಪೀಡಿತ ಪ್ರದೇಶವನ್ನ ನೀರಿನ ಆಕಾರವನ್ನ ಸರಿಪಡಿಸುತ್ತಾ ಕಾದು ನೋಡಬೇಕಾಗಿದೆ ಹೋಮ್ವರ್ಕ್ ಮಾಡದ ಮಗುವಿನಂತೆ ಮೋದಿ ನೆಪ ಹೇಳ್ತಾರೆ ಪ್ರಿಯಾಂಕಾ ಕುಟುಕು ಟೀಚರ್ ಯಾಕೆ ಹೋಮ್ವರ್ಕ್ ಮಾಡಲಿಲ್ಲ ಎಂದು ಮೋದಿಗೆ ಕೇಳಿದರೆ ಅವರು ನೆಹರು ಪೇಪರ್ ಕಿತ್ತುಕೊಂಡರು ಗಾಂಧಿ ಆ ಪೇಪರ್ನಲ್ಲಿ ದೋಣಿ ಮಾಡಿ ನೀರಿಗೆ ಬಿಟ್ಟರು ಎಂದು ನೆಪ ಹೇಳುತ್ತಿದ್ದಾರೆಂದು ಪ್ರಿಯಾಂಕಾ ಗಾಂಧಿ ವ್ಯಂಗ್ಯ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ದ ವಾಕ್ಸಮರ ನಡೆಸುತ್ತಿರುವ ಪ್ರಿಯಾಂಕಾ ಗಾಂಧಿ ಮೋದಿ ಹೋಮ್ವರ್ಕ್ ಮಾಡದ ಶಾಲೆಯ ಬಾಲಕನಂತೆ ಪ್ರತಿಯೊಂದಕ್ಕೂ ನೆಪ ಹೇಳುತ್ತಾರೆಂದು ಕಾಲೆಳೆದರು ನವದೆಹಲಿಯಲ್ಲಿ ಶೀಲಾ ದೀಕ್ಷಿತ್ ಪರ ಪ್ರಚಾರ ಮಾಡಿದ ಅವರು ಮೋದಿ ತಮ್ಮ ಮುಚ್ಚಿ ಮುಚ್ಚಿಹಾಕಲು ನೆಹರು ಕುಟುಂಬದ ಮೇಲೆ ಆರೋಪ ಮಾಡುತ್ತಿದ್ದಾರೆಂದರು ಮೋದಿ ಹೋಮ್ವರ್ಕ್ ಮಾಡದ ಶಾಲೆಯ ಹುಡುಗನಂತಾಗಿದ್ದಾರೆ ಟೀಚರ್ ಯಾಕೆ ಹೋಮ್ವರ್ಕ್ ಮಾಡಲಿಲ್ಲ ಎಂದು ಮೋದಿಗೆ ಕೇಳಿದರೆ ಜವಾಹರ್ಲಾಲ್ ನೆಹರು ಪೇಪರ್ ಕಿತ್ತುಕೊಂಡರು ಗಾಂಧಿ ಆ ಪೇಪರ್ನಲ್ಲಿ ದೋಣಿ ಮಾಡಿ ನೀರಿಗೆ ಬಿಟ್ಟರು ಎಂಬೆಲ್ಲ ಕುಂಟು ನೆಪ ಹೇಳುತ್ತಿದ್ದಾರೆಂದು ಹೇಳಿಕೆ ನೀಡಿದ್ದಾರೆ ಬಟ್ಟೆ ಅಂಗಡಿಯಲ್ಲಿ ಅಗ್ನಿ ದುರಂತ ಐವರು ಕಾರ್ಮಿಕರ ದಾರುಣ ಸಾವು ಬಟ್ಟೆ ಅಂಗಡಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿ ಅಲ್ಲಿಯೇ ನಿದ್ರಿಸುತ್ತಿದ್ದ ಐವರು ಕಾರ್ಮಿಕರು ಮೃತಪಟ್ಟ ಘಟನೆ ಪುಣೆಯ ಉರುಲಿ ದೇವಾಚಿ ಗ್ರಾಮದಲ್ಲಿ ನಡೆದಿದೆ ಬಟ್ಟೆ ಅಂಗಡಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದ ಪರಿಣಾಮ ಐವರು ದಾರುಣವಾಗಿ ಮೃತಪಟ್ಟಿರುವ ಘಟನೆ ನಡೆದಿದೆ ಬೆಳಿಗ್ಗೆ ಗ್ರಾಮದ ರಾಜ್ಯೋಗ್ ಸಿರೆ ಡಿಪೋನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ನೋಡು ನೋಡುತ್ತಿದ್ದಂತೆ ಬೆಂಕಿಯ ಕೆನ್ನಾಲಿಗೆ ವ್ಯಾಪಕವಾಗಿ ಹರಡಿದೆ ಇದೇ ಅಂಗಡಿಯಲ್ಲಿ ನಿದ್ರಿಸುತ್ತಿದ್ದ ಐವರು ಕೆಲಸಗಾರನ ಬೆಂಕಿ ಆಹುತಿ ಪಡೆದುಕೊಂಡಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ದುರಂತ ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ ಸದ್ಯ ಮೃತದೇಹಗಳನ್ನು ಶವ ಪರೀಕ್ಷೆಗೆ ರವಾನಿಸಲಾಗಿದೆ ಘಟನೆಯಲ್ಲಿ ಗಾಯಗೊಂಡಿದ್ದವರಿಗೆ ಚಿಕಿತ್ಸೆ ನಡೆಯುತ್ತಿದೆ ಆರು ತಿಂಗಳ ನಂತರ ಕೇದಾರನಾಥನ ದರ್ಶನ ಭಾಗ್ಯ ಭೋಲೆನಾಥನ ಕಣ್ತುಂಬಿಕೊಂಡ ಭಕ್ತರು ಆರು ತಿಂಗಳ ನಂತರ ಇದೇ ಮೊದಲ ಬಾರಿಗೆ ಪವಿತ್ರ ಹಿಂದೂ ಧಾರ್ಮಿಕ ಕ್ಷೇತ್ರ ಕೇದಾರನಾಥನ ಸನ್ನಿಧಿಯ ದ್ವಾರವನ್ನ ಬೆಳಗ್ಗೆ ಐದು ಗಂಟೆಗೆ ತೆರೆಯಲಾಯಿತು ಭಂ ಭಂ ಭೋಲೆನಾಥ್ ಎಂಬ ಮಂತ್ರ ಘೋಷದೊಂದಿಗೆ ಕೇದಾರನಾಥನ ಸನ್ನಿಧಿಯ ದ್ವಾರವನ್ನ ಇಂದು ಬೆಳಗ್ಗೆ ಐದು ಗಂಟೆಯ ಶುಭ ಮುಹೂರ್ತದಲ್ಲಿ ತೆರೆಯಲಾಯಿತು ರಾವಲ್ ಭೀಮ್ ಲಿಂಗ ಮತ್ತು ದೇವಸ್ಥಾನ ಸಮಿತಿಯ ಬಿಡಿ ಸಿಂಗ್ ಅವರು ದೇಗುಲದ ಬಾಗಿಲವನ್ನ ತೆರೆದರು ಭೋಲೆನಾಥನನ್ನ ಕಣ್ತುಂಬಿಕೊಳ್ಳಲು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಭಕ್ತರು ಅಲ್ಲಿ ನೆರೆದಿದ್ದ ದೇಗುಲದ ಬಾಗಿಲು ತೆರೆದ ನಂತರ ದೇವರ ಮೂರ್ತಿಗೆ ಅಭಿಷೇಕ ನೆರವೇರಿಸಲಾಯಿತು ದೇಗುಲದ ದ್ವಾರವನ್ನ ಹೂವಿನಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು ನಾಳೆಯೂ ದೇಗುಲದ ಬಾಗಿಲು ತೆರೆದಿರಲಿದೆ ಎಂದು ಆಡಳಿತ ಮಂಡಳಿ ತಿಳಿಸಿದೆ ಬಾಲಾಕೋಟ್ ದಾಳಿ ವೇಳೆ ಕಲಿತ ಪಾಠ ಸೇನೆ ಸೇರಲಿದೆ ಬಂಕರ್ ಬಸ್ಟರ್ ಭಾರತೀಯ ಸೇನೆಯ ಬಂಪರ್ ಬಸ್ಟರ್ ಬಾಂಬ್ ಖರೀದಿ ಮಾಡಲು ಸರ್ಕಾರ ಮುಂದಾಗಿದೆ ದೇಶದ ಆಂತರಿಕ ಮತ್ತು ಬಾಹ್ಯ ಭದ್ರತೆಗೋಸ್ಕರ ರಕ್ಷಣಾ ವ್ಯವಸ್ಥೆನ ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ಜಲಾಂತರ್ಗಾಮಿ ಐಎನ್ಎಸ್ ವೇಲಾ ಸೇರಿಕೊಂಡಿತ್ತು ಇದೀಗ ಸೇನೆಗೆ ಬಂಕರ್ ಬಸ್ಟರ್ ಎಂಬ ಹೊಸ ಬಾಂಬ್ ಖರೀದಿಸಲು ಸರ್ಕಾರ ಮುಂದಾಗಿದೆ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿದ ಭಾರತ ಮೀರಜ್ ಟೂ ಯುದ್ಧ ವಿಮಾನದ ಮೂಲಕ ಜೈಷ್ ಎ ಗುಂಪಿನ ಮೇಲೆ ಬಾಂಬ್ ದಾಳಿ ಮಾಡಿತು ಇದೀಗ ಹೊಸದಾಗಿ ಖರೀದಿಸಲು ಹೊರಟಿರುವ ಬಂಪರ್ ಬಕ್ಸ್ಟರ್ ಬಾಂಬ್ ಕಟ್ಟಡವನ್ನ ಸಂಪೂರ್ಣವಾಗಿ ನಾಶ ಮಾಡುವ ಶಕ್ತಿಯನ್ನು ಹೊಂದಿದೆಯಂತೆ ಸರ್ಕಾರವು ಸೇನೆಗೆ ತುರ್ತಾಗಿ ಬೇಕಾಗಿರುವ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ಮುನ್ನೂರು ಕೋಟಿ ರೂಪಾಯಿ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದೆ ಈ ಹಣದಲ್ಲಿ ಬಂಕರ್ ಬಸ್ಟರ್ ಖರೀದಿ ಮಾಡಲು ಸೇನೆ ಉತ್ಸುಕವಾಗಿದೆ ಈ ಬಾಂಬ್ ಇಸ್ರೇಲ್ ದೇಶದಾಗಿದ್ದು ಇದನ್ನ ಕೊಂಡರೆ ಸೇನೆಗೆ ಹೆಚ್ಚು ಬಲ ಬಂದಂತಾಗುತ್ತಿದೆ ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ ರಾಜೀವ್ ಬಗ್ಗೆ ಮೋದಿ ಅಸಂಬದ್ಧ ಮಾತನಾಡದಂತೆ ತಡೆಯಿರಿ ರಕ್ತದಲ್ಲಿ ಆಯೋಗಕ್ಕೆ ಅಭಿಮಾನಿಯಿಂದ ಪತ್ರ ದಿವಂಗತ ರಾಜೀವ್ ಗಾಂಧಿ ಬಗ್ಗೆ ಮೋದಿ ಅವರು ಅನುಚಿತವಾಗಿ ಮಾತನಾಡಿದ್ದರಿಂದ ನನ್ನ ಮನಸ್ಸಿಗೆ ನೋವಾಗಿದೆ ಎಂದು ಅಮಿಥಿ ಯುವಕನೊಬ್ಬ ಚುನಾವಣಾ ಆಯೋಗಕ್ಕೆ ರಕ್ತದಲ್ಲಿ ಪತ್ರ ಬರೆದಿದ್ದಾನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಬಗ್ಗೆ ಆಕ್ಷೇಪಾರ್ಹವಾಗಿ ಮಾತನಾಡುವುದನ್ನು ನಿಲ್ಲಿಸುವಂತೆ ಸೂಚಿಸಲು ಚುನಾವಣಾ ಆಯೋಗಕ್ಕೆ ಯುವಕನೊಬ್ಬ ರಕ್ತದಲ್ಲಿ ಪತ್ರ ಬರೆದಿದ್ದಾನೆ ಅಮಿತಿಯ ಶಹಗರ್ನ ನಿವಾಸಿ ಮನೋಜ್ ಕಶ್ಯಪ್ ಎಂಬಾತ ಇಂತಹ ಪತ್ರವನ್ನು ಚುನಾವಣಾ ಆಯೋಗಕ್ಕೆ ಕಳುಹಿಸಿದ್ದಾನೆ ದಿವಂಗತ ರಾಜೀವ್ ಗಾಂಧಿ ಬಗ್ಗೆ ಮೋದಿ ಅನುಚಿತವಾಗಿ ಮಾತನಾಡಿದರಿಂದ ನನ್ನ ಮನಸ್ಸಿಗೆ ನೋವಾಗಿದೆ ಎಂದು ಹೇಳಿಕೊಂಡಿದ್ದಾನೆ ಈ ಪತ್ರವನ್ನು ಕಾಂಗ್ರೆಸ್ ಶಾಸಕ ದೀಪಕ್ ಸಿಂಗ್ ಟ್ವೀಟರ್ನಲ್ಲಿ ಹಾಕಿಕೊಂಡಿದ್ದಾರೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ಮತದಾನ ವಯಸ್ಸನ್ನು ಹದಿನೆಂಟು ವರ್ಷಕ್ಕೆ ಇಳಿಸಿದರು ಪಂಚಾಯತ್ ರಾಜ್ ವ್ಯವಸ್ಥೆ ತಂದರು ಹಾಗೂ ದೇಶದಲ್ಲಿ ಕಂಪ್ಯೂಟರ್ ಕ್ರಾಂತಿಗೆ ಕಾರಣರಾಗಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಲೇಖನವೊಂದರಲ್ಲಿ ರಾಜೀವರನ್ನು ಶ್ಲಾಘಿಸಿದ್ದರು ಎಂದು ಪತ್ರದಲ್ಲಿ ಬರೆದಿದ್ದಾರೆ